ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶ್ರೀಕಂಠ ಬಾಡಗಂಚಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಏನಂತಿ ಚಾನಲ್ ಅನ್ನಪೂರ್ಣ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸ ನಾನು ನಿಮ್ಗೊಂದು ತುಂಬಾ ಚೆನ್ನಾಗಿರುವಂತ ಅಡಿಗೆ ಮಾಡ್ತೋರ್ಸ್ತಾ ಇದ್ದೀನಿ. ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲ ಸಂಜೆ ಹೊತ್ತಲ್ಲಿ ಅಂತ ಹೇಳಿದ್ರೆ ಚಾಟ್ಸ್ ಅಂತ ಹೋದಾಗ ಅಲ್ಲಿ ಮೋಮೋಸ್ ತಿಂತೀವಿ. ಸೊ ಮೋಮೋಸ್ ಅಂತ ಹೇಳಿದ್ರೆ ಅದನ್ನ ಚೈನೀಸ್ ಅಂತ ಹೇಳ್ಕೊಳ್ತಾರೆ. ಖಂಡಿತವಾಗ್ಲೂ ಅದು ಚೈನೀಸ್ ಅಲ್ಲ, ಚೈನೀಸರು ಉಪಯೋಗಿಸ್ತಾರೆ. ಆದ್ರೆ ಅದನ್ನ ನಿಜವಾಗ್ಲೂ ನೋಡಬೇಕು ಅಂತ ಹೇಳಿದ್ರೆ, ನಮ್ಮ ಈಶಾನ್ಯ ಭಾರತದ ಒಂದು ಸಾಂಪ್ರದಾಯಿಕ ಅಡಿಗೆ ಆಗಿದೆ. ಅಂತ ಈಶಾನ್ಯ ಭಾರತದ ಸಾಂಪ್ರದಾಯಿಕ ಅಡಿಗೆಯಾದ ಮೋಮೋಸ್ ಅನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡಿ. ಮೋಮೋಸ್ ಮಾಡೋದ್ರಲ್ಲಿ ನಾಲ್ಕು ಹಂತಗಳಿರುತ್ತೆ. ಸೊ ಮೊದಲನೇದೇನಂತ ಹೇಳಿದ್ರೆ, ಮೋಮೋಸ್ಗೆ ಮಾಡ್ಕೊಳ್ಳೋದಕ್ಕೋಸ್ಕರ ಮೈದಾ ಹಿಟ್ಟನ ಕಲಿಸ್ಕೊಳ್ದಿರುತ್ತೆ. ಎರಡನೇದಕ್ಕೆ ಪಲ್ಯ ಮಾಡ್ಕೊಳ್ದಿರುತ್ತೆ. ಸೊ ಮೂರನೇದು ಪಲ್ಯನ ಹಿಟ್ಟೊಳಗಿಟ್ಟು ಮೋಮೋಸ್ ಮಾಡೋದಿರುತ್ತೆ. ಇನ್ನು ನಾಲ್ಕನೇದು ಮೋಮೋಸ್ ಮಾಡ್ಕೊಳ್ತಾರೆ ಚಟ್ನಿ ಆಗಿರುತ್ತೆ. ಸೊ ಈ ರೀತಿಯಾದ ನಾಲ್ಕು ಹಂತಗಳಿರುತ್ತೆ. ಸೊ ಮೊದಲನೇ ಹಂತ ಏನಂತ ಹೇಳಿದ್ರೆ, ನಾವು ಹಿಟ್ಟನ್ನ ಕಲಿಸ್ಕೊಳ್ಳೋದು, ಯಾವ ರೀತಿ ಕಲಿಸ್ಕೊಳ್ಬೇಕು, ಏನೇನ್ ಮಾಡ್ಬೇಕು ಅಂತ ತೋರಿಸ್ತೇನೆ. ಮೋಮೋಸ್ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮೈದಾ ಹಿಟ್ಟು. ಸುಮಾರು ಒಂದು ಕಾಲ್ ಕೆಜಿ ಅಥವಾ ಒಂದು 300-400 ಗ್ರಾಮ್, ನಿಮ್ಗೆ ಎಷ್ಟು ಬೇಕು ಅಷ್ಟು ಒಂದು ಹಿಟ್ಟನ್ನ ತಗೊಳ್ಬೇಕು. ಆ ಹಿಟ್ಟನ್ನ ತಗೊಂಡು ಅಗಲವಾದ ಪಾತ್ರೆಯಲ್ಲಿ ಹಾಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಚೂರು ಉಪ್ಪು ಮತ್ತೆ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟು ತರ ಕಲಿಸ್ಕೊಂಡು ಸುಮಾರು ಅರ್ಧ ಗಂಟೆ ಅದನ್ನ ನೆನೆಯಕ್ಕೆ ಬಿಡಬೇಕು. ಇಲ್ಲಿ ನೋಡಿ, ನಾನು ಆಗ್ಲೇ ಹೇಳದ ಹಾಗೆ ಚಪಾತಿ ಹಿಟ್ಟಿನ ತರ ಕಲಿಸ್ಕೊಂಡು ಅದನ್ನ ಅರ್ಧ ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ. ಇವಾಗ ಈ ರೀತಿ ಹಿಟ್ಟು ಸಿದ್ಧ ಆಗಿದೆ. ಮೋಮೋಸ್ಗೆ ಏನು ಪೂರ್ಣ ಅಥವಾ ಪಲ್ಯ ಅಂತ ಹೇಳ್ತೀವಿ, ಪಲ್ಯ ತಯಾರಿಸ್ಕೊಳ್ಳೋಕೆ ನಮಗೆ ಬೇಕಾಗಿರೋದು ಎಲೆಕೋಸು. ಸುಮಾರು ಒಂದು ಅರ್ಧ ಎಲೆಕೋಸ್ನ ಅರ್ಧ ಎಲೆಕೋಸ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ನುಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದೇ ರೀತಿ ಒಂದು ಎರಡು ಈರುಳ್ಳಿನ ಅದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಂದು ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಒಂದು ಇಂಚಿನಷ್ಟು ಶುಂಠಿನ ಅದನ್ನು ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಅದೇ ರೀತಿ ಬೆಳ್ಳುಳ್ಳಿನೂ ಸಹ ಒಂದು 4-5 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದಾದ್ಮೇಲೆ ಒಂದು 8 ಒಂದು ರುಚಿಗೆ ತಕ್ಕಷ್ಟು ಸುಮಾರು 4-6 ಹಸಿಮೆಣಸಿನಕಾಯಿನ ಹೆಚ್ಕೊಂಡಿದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಮೆಣಸಿನಕಾಳು ಪುಡಿ, ಇವಿಷ್ಟು ಬೇಕಾಗತ್ತೆ ಮೋಮೋಸ್ ಪಲ್ಯ. ಅಗಲವಾದ ಒಂದು ಬಾಣಲಿ ತಗೊಳ್ಬೇಕು. ಸೊ ಬಾಣಲಿ ತಗೊಂಡು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ಎಣ್ಣೆ ಕಾದಿರೋದಕ್ಕೆ ನಾವು ಇವಾಗ ಈರುಳ್ಳಿನ ಹಾಕೊಂಡು ಬಾಡಿಸ್ಕೊತಾ ಇದ್ದೀವಿ. ಈರುಳ್ಳಿನ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಅದನ್ನ ಬಾಡಿಸ್ಕೋಬೇಕು. ಈಗ ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬಂದಿದೆ. ಸೊ ಈಗ ಅದಕ್ಕೆ ತುರಿದುಕೊಂಡಿರುವಂತ ಕ್ಯಾರೆಟ್ನ ಹಾಕ್ತಾ ಇದ್ದೀನಿ. ಸೊ ಕ್ಯಾರೆಟ್ನ ಹಸಿ ಹೋಗೋಸ್ಕರ ನಾವು ಅದನ್ನ ಹುರ್ಕೊಳ್ಬೇಕು. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಅದರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಇವಾಗ ಮುಖ್ಯವಾದ್ದು ಕೋಸು. ಆ ಕೋಸನ್ನ ಹಾಕೊಳ್ತಾ ಇದ್ದೀನಿ. ಕೋಸು ಚೆನ್ನಾಗಿ ಹಸಿ ಬಿಡ್ತಾ ಇದೆ. ಮೆಣಸಿನ ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ಸುಮಾರು 3-4 ನಿಮಿಷದವರೆಗೂ ಇದನ್ನ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇವಾಗ ಪಲ್ಯ ಸಿದ್ಧ ಆಗಿದೆ. ಏನು ಕನಕ ಅಂತ ಹೇಳಿ ಸಿದ್ಧ ಆಗಿದೆ. ಅದನ್ನ ಒಲೆ ಆರಿಸ್ಬಿಟ್ಟು ಅದನ್ನ ಆರಕ್ಕೆ ಬಿಟ್ಬಿಡೋಣ. ಏನು ನಾವು ಕಲಿಸ್ಕೊಂಡಿರ್ತೀವಲ್ಲ ಅದನ್ನ ಹಿಟ್ಟನ್ನ, ಸೊ ಹಿಟ್ಟನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡ್ಬಿಡೋಣ. ಸೊ ಉಂಡೆ ಮಾಡ್ಕೊಂಡು ಇವಾಗ ಅದನ್ನ ಚಪಾತಿ ತರ ಲಟ್ಟಿಸ್ಕೊಳ್ಳೋಣ. ಇವಾಗ ಇಲ್ಲಿ ನೋಡಿ, ಇಲ್ಲಿ ನಾವು ಏನು ಸಣ್ಣ ಸಣ್ಣದಾಗಿ ಉಂಡೆಯಾಗಿ ಮಾಡ್ಕೊಂಡಿದ್ವಲ್ಲ ಅದು ಮೈದಾ ಹಿಟ್ಟಿನ ಉಂಡೆನ, ಅದನ್ನ ಇವಾಗ ನಾವು ಒತ್ಕೊಂಡಿದ್ದೀವಿ. ಸೊ ಒತ್ಕೊಂಡಿರೋದಕ್ಕೆ ಒಂದು ತಗೋತಾ ಇದ್ದೀನಿ. ಅದನ್ನ ತಗೊಂಡು ಅದರಲ್ಲಿ 1 ಚಮಚದಷ್ಟು ಪಲ್ಯನ ಹಾಕೋಬೇಕು. ಸೊ ಪಲ್ಯನ ಹಾಕೊಂಡು ಒಂದ್ಸಲ ಕೈನ ನೀರಲ್ಲಿ ಅದ್ಕೊಂಡು ನಾವೇನು ಮೋದಕ ಮಾಡ್ತೀವಲ್ಲ ಆ ರೀತಿ ಅದನ್ನ ಮಾಡಿದ್ರೆ ಮೋಮೋಸು ಸಿದ್ಧ ಆಗುತ್ತೆ.
ಒಂದೇನಂತ ಹೇಳಿದ್ರೆ ಈ ಕೊನೆಯಲ್ಲಿ ನಾವು ತಿರುಗಿಸ್ತೀವಲ್ಲ ಅದನ್ನ ಸ್ವಲ್ಪ ಅಮಕ್ಬೇಕು, ಇಲ್ಲಾಂತ ಹೇಳಿದ್ರೆ ಬೇಯುವಾಗ ಅದು ಹೊರಗಡೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಒಂದು ನೀರು ಹತ್ಕೊಂಡು ಒಂಚೂರು ಥರ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ನಾವು ಚೆನ್ನಾಗಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನ ಸಣ್ಣದಾಗಿ ನಾವು ಒಂದು ಒತ್ತಕೊಂಡಿದ್ವಲ್ಲ ನಾವು ಅದನ್ನು, ಸೊ ಒತ್ತಕೊಂಡಿರೋದ್ರೊಳಗೆ ಅದರೊಳಗೆ ನಾವು ಹೂರ್ಣಾನ ಇಟ್ಕೊಂಡು ಅಂದರೆ ಪಲ್ಯನ ಇಟ್ಕೊಂಡು ಅದನ್ನು ಈ ಮೋದಕ ಥರ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಅಂತ ಹೇಳಿದ್ರೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಕುಕ್ಕರೊಳಗೆ ನೀರು ಹಾಕಿದ್ದೀನಿ, ನೀರು ಮೇಲೆ ಈ ಥರ ಜಾಲರ್ ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ನಿಮ್ಮನೇಲಿ ಇದು ಇಲ್ಲದೇ ಇದ್ದರೂ ನೀವು ನಾರ್ಮಲ್ ಏನು ಇಡ್ಲಿ ಕುಕ್ಕರ್ ಇರುತ್ತಲ್ಲ, ಇಡ್ಲಿ ಕುಕ್ಕರಲ್ಲೇ ಬೇಯಿಸ್ಕೊಬೋದು. ಒಂದು 10-15 ನಿಮಿಷದವರೆಗೂ ಬೇಯಿಸಿದ್ರೆ ಬಿಸಿ ಬಿಸಿಯಾದ ಮೋಮೋಸು ಸಿದ್ಧ ಆಗಿರುತ್ತೆ. ಮತ್ತು ಒಂದೇನಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಇಡಬೇಕು, ಯಾಕೆಂತ ಹೇಳಿದ್ರೆ ಇದು ಬೆಂದ ಮೇಲೆ ಸ್ವಲ್ಪ ಅಗ್ಲ ಆಗುತ್ತೆ. ಸೊ ಹಾಗಾಗಿ ಒಂದಕ್ಕೊಂದು ಅಂಟ್ಕೊಳ್ತಾ ಇರೋ ರೀತಿಲಿ ನಾವು ಅದನ್ನು ಇಡಬೇಕು. ಈ ರೀತಿ ನಾನು ಕುಕ್ಕರಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಕುಕ್ಕರ್ ಇಟ್ಟು ಅದನ್ನು ಮುಚ್ಚಿಬಿಡ್ತೀನಿ, ಸುಮಾರು ಒಂದು 10-15 ನಿಮಿಷದವರೆಗೂ ಇದು ಬೇಯಕ್ಕೆ ಬಿಟ್ಬಿಡೋಣ. ಇದನ್ನು ಈ ಮೋಮೋಸು ಅದರ ಪಾಡಗದಲ್ಲಿ ಬೇಯ್ತಾ ಇರಬೇಕಿದ್ರೆ ನಾವು ಮೋಮೋಸ್ ಬೇಕಾದಂಥ ಸಾಸ್ ಅಥವಾ ಚಟ್ನಿ ಏನು ಮಾಡ್ಕೊಳ್ತೀವಿ ಅದನ್ನು ಮಾಡ್ಕೊಳ್ಳೋಣ. ಸೊ ಆ ಚಟ್ನಿ ಮಾಡ್ಕೊಳ್ಳೋಕೆ ಬೇಕಾದ ಪದಾರ್ಥಗಳು ಈ ರೀತಿ ಇದೆ. ಬ್ಯಾಡಗಿ ಮೆಣಸಿನಕಾಯಿ ಸುಮಾರು 6-8, ಅದನ್ನು ಒಂದು 1/2 ಗಂಟೆ ನೀರಲ್ಲಿ ನೆನೆಸ್ಕೊಂಡಿರಬೇಕು. ಅದೇ ರೀತಿ ಒಂದು 3-4 ಬೆಳ್ಳುಳ್ಳಿ, ಒಂದು 1/2 ಇಂಚು ಶುಂಠಿ, ಮತ್ತು ಒಂದು 2 ಸ್ಪೂನಷ್ಟು ಜೋಳದ ಹಿಟ್ಟು, 2 ಟೊಮೆಟೊ, 1 ಸ್ಪೂನಷ್ಟು ನಮಗೆ ಸಕ್ಕರೆ ಬೇಕಾಗುತ್ತೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅದಲ್ಲದೆ ನಮಗೆ ಸೋಯಾ ಸಾಸು 2 ಸ್ಪೂನ್ ಬೇಕಾಗುತ್ತೆ. ಇವಿಷ್ಟು ಚಟ್ನಿ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ. ಮಿಕ್ಸಿ ಜಾರ್ ತೊಗೊಂಡು ಟೊಮೆಟೊ, ಅದರಲ್ಲಿ ನೆನೆಸಿಟ್ಕೊಂಡಿದ್ದಂತಹ ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇವಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಬಿಡೋಣ. ನಾವೇನು ಟೊಮೆಟೊ, ಒಣಮೆಣಸಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀವಿ. ಆ ರುಬ್ಕೊಂಡಿರೋ ಪೇಸ್ಟ್ನ ಇವಾಗ ಏನು ಮಾಡೋದು ಅಂತಂದರೆ ಒಂದು ಬಾಂಡ್ಲಿ ತೊಗೋಬೇಕು. ಸೊ ಬಾಂಡ್ಲಿ ತೊಗೊಂಡು ಅದನ್ನು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಮಿಶ್ರಣನ ಹಾಕ್ತಾ ಇದ್ದೀನಿ. ನಾವು ಹಾಕ್ಕೊಂಡಿದ್ವಲ್ಲ ಮಿಶ್ರಣ, ಅದು ಸ್ವಲ್ಪ ಚೆನ್ನಾಗಿ ಕುಯ್ತಾ ಇದೆ ಅನ್ನುವಾಗ ಸಕ್ಕರೆ ಬೆರೆಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಸಾಸ್ ಏನು ಮಾಡ್ತಾ ಇದೀವಿ, ಅದು ಸ್ವಲ್ಪ ಗಟ್ಟಿ ಬರೋಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ 1 ಸ್ಪೂನಷ್ಟು ನಾವು ಜೋಳದ ಹಿಟ್ಟು ತೊಗೋಬೇಕು. ಜೋಳದ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಅದನ್ನು ಚೆನ್ನಾಗಿ ಗಂಟಿಲ್ದಲೆ ಕಲಸಬೇಕು. ಚೆನ್ನಾಗಿ ಗಂಟಿಲ್ದಲೆ ಕಲಸಿರುವಂತಹ ಜೋಳದ ಹಿಟ್ಟಿನ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇದೆ. ಸೊ ಕುದಿತಾ ಇರೋದಕ್ಕೆ ನಾವು 1 ಸ್ಪೂನಷ್ಟು ಸೋಯಾ ಸಾಸ್ನ ಬೆರೆಸ್ತಾ ಇದ್ದೀನಿ. ಸುಮಾರು 1-3 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ನಮಗೆ ಮೋಮೋಸ್ ಸಾಸು ಸಿದ್ಧ ಆಗುತ್ತೆ. ಅದನ್ನು ಆರಲು ಬಿಟ್ಬಿಡಬೇಕು. 10-15 ನಿಮಿಷ ಚೆನ್ನಾಗಿ ಬೆಂದ ಮೇಲೆ ಇವಾಗ ತೆಗಿತಾ ಇದ್ದೀನಿ. ನಾವು ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಏನಿಟ್ಟಿದ್ವಿ ಅದು ಚೆನ್ನಾಗಿ ಬೆಂದು ಇವಾಗ ಹಬೆಯಲ್ಲಿ ಚೆನ್ನಾಗಿ ಬಂದು ಸುಮಾರು 10-15 ನಿಮಿಷ ಬಂದು ದೊಡ್ಡ ದೊಡ್ಡದಾಗಿರುವಂಥ ಮೋಮೋಸು ಸಿದ್ಧ ಆಗಿದೆ. ಇವಾಗ ಈ ಮೋಮೋಸ್ನ ನಾವು ಸಾಸ್ ಮಾಡ್ಕೊಂಡಿದ್ರ ಜೊತೆ ತಿನ್ನಲು ತುಂಬಾ ಚೆನ್ನಾಗಿರುತ್ತೆ. ರುಚಿ ರುಚಿಯಾದಂಥ ಈಶಾನ್ಯ ಭಾರತದ ಸಾಂಪ್ರದಾಯಿಕ ಅಡಿಗೆಯಾದಂತಹ ವೆಜ್ ಮೋಮೋಸ್ ಸಿದ್ಧ ಆಗಿದೆ. ತಿನ್ನಲು ತುಂಬ ರುಚಿಯಾಗುತ್ತೆ. ಮತ್ತು ಇನ್ನೊಂದು ಗಮನಿಸ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ನಾವು ತುಂಬ ತುಂಬ ಕಡಿಮೆಯಾದ ಎಣ್ಣೆ ಬಳಸಿರ್ತೀವಿ. ಮತ್ತು ಅದರಲ್ಲಿ ಇಲ್ಲಿ ನಾವು ಎಲೆಕೋಸು ಬಳಸಿದ್ರಿಂದ ಎಲೆಕೋಸು ಆರೋಗ್ಯಕ್ಕೂ ಒಳ್ಳೆಯದು, ಅದರದಲ್ಲಿ ಏನಂತ ಹೇಳಿದ್ರೆ ಅದು ದೇಹದ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೂ ಒಳ್ಳೆಯದಾಗಿರುತ್ತೆ. ಮತ್ತು ಇದು ಹಬೆಯಲ್ಲಿ ಬೇಯೋದ್ರಿಂದ ಅದು ಆರೋಗ್ಯಕರವಾಗಿ ಒಳ್ಳೆಯದು. ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಒಂದು ಮಾತು, ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ತಿಳಿಸ್ಕೊಡಿ. ಅದೇ ರೀತಿ ನಿಮ್ಮಲ್ಲಿಯೂ ಇದೇ ರೀತಿ ಯಾವುದೇ ರೀತಿಯಾದ ಸಾಂಪ್ರದಾಯಿಕ ಅಡಿಗೆಗಳನ್ನು ಮಾಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ನಮಗೆ ತಿಳಿಸಿ, ನಾವು ನಿಮ್ಮ ಮನೆಗೆ ಬಂದು ಅದನ್ನು ಶೂಟ್ ಮಾಡಿ ಎಲ್ಲರಿಗೂ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಏನಂತೀರಿ? Thank you.